ಇನ್ನು ವೆರಿ ಇಂಟ್ರೆಸ್ಟಿಂಗ್ ಅಂತಂದರೆ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸೋದಕ್ಕೆ ಈಗಾಗಲೇ ಎಲ್ಲ ಕಡೆಯಿಂದಲೂ ಕೂಡ ಒಪ್ಪಿಗೆ ಸಿಕ್ಕಿದೆ ಹೆಂಗೆ ಸಾಧ್ಯ ಆಯಿತು ಇದು ಅಂತ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಬಹುತೇಕ ಫಿಕ್ಸ್ ಆಗಿದೆ ಹಾಗಾದರೆ ಮಂಜುನಾಥ್ ಅವರನ್ನ ಸ್ಪರ್ಧೆಗೆ ಒಪ್ಪಿಸಿದ್ದು ಹೇಗೆ ದೇವೇಗೌಡರೇ ಬೇಡ ಅಂದ್ಬಿಟ್ಟಿದ್ರು ಈ ಕಲುಷಿತ ರಾಜಕೀಯಕ್ಕೆ ಅವ್ರನ್ನ ಕರೆತರೋದು ಬೇಡ ಅಂತನ್ಬಿಟ್ಟವು ಆದರೆ ಡಿ ಕೆ ಬ್ರದರ್ಸ್ ವಿರುದ್ಧ ಮಂಜುನಾಥ್ ಅವರನ್ನ ಇಳಿಸೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ರಣತಂತ್ರವನ್ನೇ ಮಾಡಿತ್ತಂತೆ ಎಚ್ ಡಿ ಅವರ ಮೂಲಕ ದೇವೇಗೌಡರ ಮನವೊಲಿಕೆ ಮಾಡಿತು ಅನಿಸುತ್ತೆ ಬಿ ಜೆ ಪಿ ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ನಿಂದ ದಳಪತಿಗಳ ಮೇಲೆ ಒತ್ತಡ ಕೂಡ ಹೆಚ್ಚಿತ್ತು ಯಾಕೆಂದರೆ ಮೈತ್ರಿ ಆಗಿತ್ತಲ್ಲ ಹಾಗಾದರೆ ಯಾಕೆ ಇಷ್ಟು ಪ್ರೆಷರ್ ಹಾಕಿ ಮಂಜುನಾಥ್ ಅವರೇ ಬರಬೇಕು ಅಂತ ಬಿ ಜೆ ಪಿ ಅಂದ್ಕೊಳ್ತು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಯಾಕೆ ಅಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಬ್ರದರ್ಸನ್ನು ಸೋಲಿಸೋದಕ್ಕೆ ಇವರು ಪ್ರಬಲ ಅಭ್ಯರ್ಥಿ ಸಮುದಾಯದಿಂದನೂ ಕೂಡ ಇರಬಹುದು ಅಥವಾ ಅವರ ಜನಪ್ರಿಯತೆ ಇರಬಹುದು ಎಲ್ಲವೂ ಕೂಡ ವರ್ಕೌಟ್ ಆಗುತ್ತೆ ಅಂತ ಡಾಕ್ಟರ್ ಮಂಜುನಾಥ್ ರಾಜ್ಯದ ಮನೆ ಮಾತಾಗಿದ್ದಾರೆ ಇದು ಗೆಲುವಿಗೆ ಸಹಕಾರಿ ಆಫ್ಕೋರ್ಸ್ ಡಾಕ್ಟರ್ ಮಂಜುನಾಥ್ ಅವರು ಜಯದೇವದಲ್ಲಿದ್ದಾಗ ನಿರ್ದೇಶಕರಾಗಿದ್ದಾಗ ಎಷ್ಟೆಲ್ಲ ಜನಸೇವೆಯನ್ನು ಮಾಡಿದ್ದಾರೆ ತುಂಬ ಒಳ್ಳೆಯ ಹೆಸರಿದೆ ಇನ್ನು ಡಾಕ್ಟರ್ ಮಂಜುನಾಥ್ಗೆ ವಿರೋಧಿಗಳಿಲ್ಲ ಹೀಗಾಗಿ ಜನ ಒಪ್ಪುತ್ತಾರೆ ಅಂತಕ್ಕಂಥ ಲೆಕ್ಕಾಚಾರ ಇದೆ ಇನ್ನು ಡಾಕ್ಟರ್ ಮಂಜುನಾಥ್ ಅವ್ರದ್ದು ಕ್ಲೀನ್ ಇಮೇಜ್ ಭ್ರಷ್ಟಾಚಾರದ ಆರೋಪಗಳಿಲ್ಲ ಅವರ ಮೇಲೆ ಒಂದೇ ಒಂದು ಇಲ್ಲ ಮಂಜುನಾಥ್ ಅವರನ್ನು ಜನ ಜಾತಿ ಮೀರಿ ಒಪ್ಪುವ ಸಾಧ್ಯತೆ ಖಂಡಿತವಾಗಿದೆ ಮೋದಿ ಭ್ರಷ್ಟಾಚಾರ ರಹಿತ ಆಡಳಿತಕ್ಕೆ ಇವರು ಸೂಕ್ತ ವ್ಯಕ್ತಿ ಅಂತಕ್ಕಂಥ ಲೆಕ್ಕಾಚಾರ ಇದೆ ಇದೆಲ್ಲದರ ಜೊತೆಗೆ ಬೆಂಗ್ ಬೆಂಗಳೂರು ಗ್ರಾಮಾಂತರ ಏನಿದೆ ಇದರಲ್ಲಿ ಬಿ ಜೆ ಪಿಯ ವೋಟ್ಸ್ ಕೂಡ ಇದೆ ಕಳೆದ ಬಾರಿ ಅಶ್ವಥ್ ಅವರು ಸ್ಪರ್ಧೆ ಮಾಡಿದ್ದಾಗ ಕೊನೆ ಮೊಮೆಂಟಲ್ಲಿ ಟಿಕೆಟ್ ಕೊಟ್ಟರು ಅಶ್ವಥ್ ನಾರಾಯಣ್ಗೆ ಅವರೇ ಐದೂವರೆ ಲಕ್ಷ ವೋಟ್ ತೊಗೊಂಡಿದ್ದರು ಡಿ ಕೆ ಸುರೇಶ್ ವಿರುದ್ಧ ಹಾಗಾಗಿ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸದಲ್ಲಿ ಇವರನ್ನು ಕರ್ಕೊಂಡು ಬಂದಿದ್ದಾರೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡಿಸ್ ಪಡೆಯೋಣ ಶ್ರೀನಿವಾಸ್ ದೇವೇಗೌಡರೇ ಬೇಡ ಅಂತ ಹೇಳಿದ್ರು ಮಂಜುನಾಥ್ ಅವರನ್ನ ಕಣಕ್ಕಿಳಿಸೋದು ಆದರೂ ದೇವೇಗೌಡರ ಮನವೊಲಿಕೆ ಮಾಡಿದ ಹೇಗೆ ಮತ್ತೆ ಯಾಕೆ ಮಂಜುನಾಥ್ ಅವರೇ ಬೆಂಗಳೂರು ಗ್ರಾಮಾಂತರಕ್ಕೆ ಬೇಕು ಅಂತ ಪಿಯ ಹಠ ಆ ಅರವಿಂದ್ ಹೌದು ಬಹುತೇಕ ದೇವೇಗೌಡರು ಮಂಜುನಾಥ್ ಅವ್ರು ನಿಲ್ಲೋದು ಬೇಡ ಅನ್ನುವಂಥದ್ದು ಪರೋಕ್ಷವಾಗಿ ಸೋಲುವಣ ಕೊಟ್ಟಿದ್ರು ಜೆ ಬಿಜೆಪಿ ಹೈಕಮಾಂಡ್ ಆ ದಳಪತಿಗಳ ಮೇಲೆ ಅಂದ್ರೆ ಕುಮಾರಸ್ವಾಮಿ ಮತ್ತೆ ದೇವೇಗೌಡರ ಮೇಲೆ ನಿರಂತರವಾಗಿ ಒತ್ತಡವನ್ನು ಹಾಕೊಂಡ್ ಬಂದರು ಕುಮಾರಸ್ವಾಮಿ ಮೂಲಕ ದೇವೇಗೌಡರ ಮನವೊಲಿಸುವಂತಹ ಪ್ರಯತ್ನವನ್ನು ಕೂಡ ಬಿಜೆಪಿ ಹೈಕಮಾಂಡ್ ಮಾಡಿದ್ದೆ ಯಾಕೆ ಅನ್ನುವಂಥ ಪ್ರಶ್ನೆ ಒಂದೇ ಒಂದು ಕಾರಣ ಕೊಡೋದಾದ್ರೆ ಮಂಜುನಾಥ್ ಅವರಿಗೆ ಕ್ಲೀನ್ ಇಮೇಜ್ ಇದೆ ಅನ್ನುವಂಥದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಬ್ರದರ್ಸ್ ಅನ್ನ ಕಟ್ಟಿ ಹಾಕಬೇಕಾದ್ರೆ ಮಂಜುನಾಥ್ ಅನ್ನುವಂತಹ ಪ್ರಬಲ ಅಭ್ಯರ್ಥಿಯೇ ಬೇಕು ಅನ್ನುವಂಥದ್ದು ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ ಯಾಕಂದ್ರೆ ವೈದ್ಯಕೀಯ ಸೇವೆ ಮೂಲಕ ಮಂಜುನಾಥ್ ಅವರು ರಾಜ್ಯದ ಮನೆ ಮಾತಾಗಿದ್ದಾರೆ ಜಾತಿಯನ್ನ ಮೀರಿ ಅವರಿಗೆ ಮತವನ್ನ ಹಾಕುವಂತಹ ಮತ್ತೆ ಮತವನ್ನ ಗಳಿಸುವಂತಹ ಶಕ್ತಿ ಇದೆ ಇದ್ರ ಜೊತೆ ಜೊತೆಗೆ ಅವರ ಮೇಲೆ ಯಾವುದೇ ಭ್ರಷ್ಟಾಚಾರದ ಆರೋಪಗಳಿಲ್ಲ ಕ್ಲೀನ್ ಇಮೇಜ್ ಇರುವಂತಹ ವ್ಯಕ್ತಿ ಯಾರನ್ನು ಕೂಡ ವಿರೋಧವನ್ನ ಕಟ್ಕೊಂಡಿಲ್ಲ ನೀವು ಯಾರನ್ನೇ ಮಂಜುನಾಥ್ ಬಗ್ಗೆ ಕೇಳಿದ್ರು ಕೂಡ ಆ ಒಳ್ಳೆಯವರಪ್ಪ ಅವರು ಒಳ್ಳೆಯವರಪ್ಪ ಅನ್ನುವಂಥ ಮಾತುಗಳು ಸೊ ಇದೆಲ್ಲದರ ಲೆಕ್ಕಾಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಡಿ ಕೆ ಬ್ರದರ್ಸ್ ಅನ್ನ ಬೆಂಗಳೂರು ಗ್ರಾಮಾಂತರದಲ್ಲಿ ಕಟ್ಟಿ ಹಾಕಬೇಕಾದ್ರೆ ಮಂಜುನಾಥ್ ಅವರು ಪ್ರಬಲ ಅಭ್ಯರ್ಥಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿಯ ಹೈಕಮಾಂಡ್ ಎಸ್ ನಾಯಕರ ಮೇಲೆ ಒತ್ತಡ ಹಾಕಿ ಈಗ ಒಪ್ಪಿಸಿರುವಂತದ್ದು ಹಾಗಾಗಿ ಬಹುತೇಕ ಮಂಜುನಾಥ್ ಅವರೇ ಬೆಂಗಳೂರು ಗ್ರಾಮಾಂತರದಲ್ಲಿ ಅಭ್ಯರ್ಥಿ ಆಗ್ತಾರೆ ಡಿ ಕೆ ಸುರೇಶ್ ಅವರ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದ್ದಾವೆ ಹಾಗಾಗಿ ಬಿಜೆಪಿ ಹೈಕಮಾಂಡ್ ಇವೆಲ್ಲ ಲೆಕ್ಕಾಚಾರಗಳನ್ನು ಮಾಡಿ ಕುಮಾರಸ್ವಾಮಿ ಅವರ ಮೂಲಕ ದೇವೇಗೌಡರ ಮನೆ ಮತ್ತು ಅವರ ಕುಟುಂಬದವರು ಕೂಡ ಮನವೊಲಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಕೇಳಿ ಬರ್ತಿರುವಂತಹ ಮಾಹಿತಿಗಳು ಅರವಿಂದ್ ಓಕೆ ಶ್ರೀನಿವಾಸ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಸಾಕಷ್ಟು ಪ್ರಯತ್ನ ಪಟ್ಟು ಕೊನೆಗೂ ಮಂಜುನಾಥ್ ಅವರ ಸ್ಪರ್ಧೆಗೆ ದೇವೇಗೌಡರು ಒಪ್ಪೋ ಹಾಗೆ ಮಾಡಿದ್ದಾರೆ ಗೊತ್ತಿಲ್ಲ ಮೋದಿಯವರೇ ಮಾತಾಡಿರಬಹುದು ಅಥವಾ ಕುಮಾರಸ್ವಾಮಿ ಅವರೇ ಮನವೊಲಿಸಿರಬಹುದು ಮಂಜುನಾಥ್ ಅವರು ಕಣಕ್ಕಿಳಿಲಿ ಅಂತಕ್ಕಂಥ ಆಸೆ ಕುಮಾರಸ್ವಾಮಿ ಅವರಿಗಿತ್ತು ದೇವೇಗೌಡರು ಬೇಡ ಅಂತ ಹೇಳಿದರು ಅದು ಅಲ್ಲದೆ ಮಂಜುನಾಥ್ ಅವ್ರನ್ನ ಈ ಸರ್ತಿ ಕಣಕ್ಕಿಳಿಸ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿ ಚಿಹ್ನೆಯಿಂದ ಸಿ ಪಿ ಯೋಗೇಶ್ವರ್ ಅಲ್ಲಿಗೆ ಔಟ್ ಆದರು ಸೊ ಕೊನೆಗೆ ಉಳ್ಕೊಂಡಿರ್ತಕ್ಕಂಥದ್ದು ಡಾಕ್ಟರ್ ಮಂಜುನಾಥ್ ಫೈ ಫಸ್ಟ್ ಲಿಸ್ಟಲ್ಲಿ ಅವ್ರ ಹೆಸರು ಕೂಡ ಪ್ರಕಟ ಆಗುತ್ತೆ ಅಂತಕ್ಕಂಥ ನಿರೀಕ್ಷೆ ಕೂಡ ಇದೆ